ಚಾರ್ಲಿ ಚಾರ್ಲಿ ಈ ಗೇಮ್ ನ ನಾವು ಎಂಡ್ ಮಾಡಬಹುದ ಚಾರ್ಲಿ ಚಾರ್ಲಿ ಈ ಗೇಮ್ ನ ನಾವು ಎಂಡ್ ಮಾಡಬಹುದ ಚಾರ್ಲಿ ಚಾರ್ಲಿ ನೀವು ನಮಗೆ ತೊಂದರೆ ಕೊಡ್ತೀರಾ ಸೊ ಗಾಯ್ಸ್ ನೀವೇನಾದರೂ ಸೆನ್ಸಿಟಿವ್ ಮೈಂಡೆಡ್ ಆಗಿದ್ರೆ ನಿಮ್ಮ ಮನಸ್ಸು ಗಟ್ಟಿ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಯಾಕಂದರೆ ನಾವು ಇವತ್ತು ಒಂದು ಪ್ರೇತಾತ್ಮದ ಜೊತೆ ಆಟ ಆಡ್ತಾ ಇದ್ದೀವಿ ಮತ್ತು ಅದರ ಜೊತೆ ಮಾತುಕತೆಗಳನ್ನ ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮಗೇನಾದರೂ ಮನಸ್ಸು ಗಟ್ಟಿ ಇಲ್ಲ ಅಂದರೆ ನೀವು ಸ್ಟ್ರಾಂಗ್ ಮೈಂಡೆಡ್ ಅಲ್ಲ ಅಂದರೆ ಪ್ಲೀಸ್ ಈ ವಿಡಿಯೋನ ಪ್ಲೇ ಮಾಡಬೇಡಿ ಆ್ಯಂಡ್ ನೀವೇನಾದರೂ ಸ್ಟ್ರಾಂಗ್ ಮೈಂಡೆಡ್ ಆಗಿದ್ದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಆ್ಯಂಡ್ ಬನ್ನಿ ಈ ಚಾರ್ಲಿ ಅನ್ನೋ ಒಂದು ಪ್ರೇತಾತ್ಮದ ಜೊತೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗಾಯ್ಸ್ ನಾವು ಆಡಕೊಟ್ಟಿರೋ ಈ ಭಯಂಕರ ಆಟದ ಹೆಸರು ಚಾರ್ಲಿ ಚಾರ್ಲಿ ಅಂತ ಚಾರ್ಲಿ ಅಂದರೆ ಒಂದು ದುಷ್ಟ ಪ್ರೇತಾತ್ಮದ ಹೆಸರು ಆ್ಯಂಡ್ ಅದರ ಜೊತೆ ನಾವು ಕರೆಕ್ಟಾಗಿ 12 ಗಂಟೆಗೆ ನಾವು ಅದ್ರ ಜೊತೆ ಮಾತಾಡಬೇಕಾಗುತ್ತೆ ಆಟನ ಆಡಬೇಕಾಗುತ್ತೆ ಆ್ಯಂಡ್ ಅದೇ ಗೇಮ್ನ ನಾವು ಇವತ್ತು ಆಡ್ತಾ ಇದ್ವಿ ಆ್ಯಂಡ್ ತುಂಬ ಭಯ ಆಗ್ತಿದೆ ಆ್ಯಂಡ್ ಇದರ ಯಾವ ರೀತಿ ಇದರ ಪ್ರೋಸೆಸ್ ಇರುತ್ತೆ ಯಾವ ರೀತಿ ಇದನ್ನ ಆಡ್ಬೋದು ಅಂತ ಬಿಡಿಸಿ ಹೇಳ್ತೀನಿ ಆ್ಯಂಡ್ ಇದನ್ನು ಆಡೋಕ್ಕೆ ಒಂದು ಸ್ಮಾಲ್ A4 ಶೀಟ್ ಆಳೇಬೇಕಾಗುತ್ತೆ ಗೈಸ್ ಈ ರೀತಿ ಎಸ್ ಆರ್ ನೋ ಅಂತ ನಾನು ಬರ್ದಿದ್ದೀನಿ ಇದರಲ್ಲಿ ಆ್ಯಂಡ್ ಇದನ್ನ ಈ ರೀತಿ ಇಟ್ಟು ಆ್ಯಂಡ್ ಗೈಸ್ ನೋಡ್ಬೋದು ಇಲ್ಲಿ ಎಸ್ ಆ್ಯಂಡ್ ನೋ ನೋ ಆ್ಯಂಡ್ ಎಸ್ ಅಂತ ಕರೆಕ್ಟ್ ಆಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಿಬೇಕಾಗುತ್ತೆ ಆ್ಯಂಡ್ ಇದಕ್ಕೆ 2 ಪೆನ್ಸಿಲ್ಗಳು ಬೇಕಾಗುತ್ತೆ ಗೈಸ್ ಅದ್ರ ಸೆಂಟ್ರಲ್ಲಿ ಈ ರೀತಿ ಇಡಬೇಕಾಗುತ್ತೆ ಆ್ಯಂಡ್ ಈ ಪೆನ್ಸಿಲ್ ಏನಿದೆ ಸರಿ ಈ ಥರ ಅಡ್ಡ ಇಡಬೇಕಾಗುತ್ತೆ ಈ ಪೆನ್ಸಿಲ್ನ ಸ್ಟ್ರೈಟ್ ಆಗಿ ಇಡಬೇಕಾಗುತ್ತೆ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಆಮೇಲೆ 2 ಕ್ಯಾಂಡಲ್ ಹಚ್ಚಬೇಕಾಗುತ್ತೆ ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ನ ಒಂದೇ ಕಡೆ ಕೇಂದ್ರೀಕೃತ ಮಾಡೋಕ್ಕೋಸ್ಕರ ಕ್ಯಾಂಡಲ್ ಹಚ್ಚಬೇಕಾಗುತ್ತೆ ಸೊ ಗಾಯ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಾವು ಯಾವ ರೀತಿ ಒಂದು ಆ ಶಕ್ತಿನ ಕರಿಬೇಕಾಗುತ್ತೆ ಆ ಪ್ರೇತಾತ್ಮನ ಕರಿಬೇಕಾಗುತ್ತೆ ಅಂದರೆ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಅಂತ ಕರೆದು ಅದಕ್ಕೆ ನಾವು ಏನು ಬೇಕೋ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಆ್ಯಂಡ್ ಅದು ನಮಗೆ ಆನ್ಸರನ್ನು ನೀಡುತ್ತೆ ಆ್ಯಂಡ್ ಈ ಗೇಮ್ನ ನಾವು ಯಾವ ಬೇಕೋ ಅವಾಗ ಕ್ವಿಟ್ ಮಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅದರ ಒಂದು ಪರ್ಮಿಷನ್ನ ತಗೊಂಡು ಮಾತ್ರ ನಾವು ಈ ಆಟನ ಕ್ವಿಟ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಅದಕ್ಕೆ ಯಾವಾಗ ಬೇಜಾರಾಗುತ್ತೋ ಅಲ್ಲಿವರೆಗೂ ನಾವು ಆಡಲೇಬೇಕಾಗುತ್ತೆ ಓಕೆ ಗಾಯ್ಸ್ ಆ್ಯಂಡ್ ಬನ್ನಿ ಈ ಆಟನ ನಾವು ಮುಂದುವರೆಸೋಣ ಆ್ಯಂಡ್ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆಟನ ಸ್ಟಾರ್ಟ್ ಮಾಡೋಣ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ Charlie, Charlie, are you here? So guys, ತಿರ್ತಾ ಇಲ್ಲ ಆ್ಯಂಡ್ ಅಷ್ಟು ಸುಲಭನೂ ಅಲ್ಲ ಚಾರ್ಲಿನ ಅಷ್ಟು ಈಸಿಯಾಗಿ ಕರೆಸೋದು ಅದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ಪೀಸ್ ಮೈಂಡಿಂದ ಅದನ್ನು ಮಾಡಬೇಕಾಗುತ್ತೆ ಆ್ಯಂಡ್ ನನ್ನ ಬ್ರದರ್ ಟ್ರೈ ಮಾಡ್ತಾನೆ ನೋಡೋಣ ಅಂತ ಹೇಳಿ Charlie, Charlie. Are you here? Charlie, Charlie, are you here? Charlie, Charlie, are you here? So guys, ಇವನ್ ಕರೆದ್ರು ಕೂಡ ಚಾರ್ಲಿ ಬರ್ತಾ ಇಲ್ಲ ಆ್ಯಂಡ್ ಇನ್ನ ಒಬ್ಬ ಹುಡುಗ ಇದ್ದಾನೆ ಅವನು ಹೋಗಿ ನೋಡ್ತಾನೆ ಬರ್ತಾ ಇಲ್ಲ ಅನ್ನೋ ಜೀವ ಅನ್ಕೋತಾನೆ ಹೋಗಿ ಜೀವ Charlie, Charlie, are you here? ಜೋರಾಗಿ Charlie, Charlie, are you here? Charlie, Charlie, are you here? So guys, ಚಾರ್ಲಿನ ಕರೆಸೋದು ಅಷ್ಟು ಸುಲಭ ಅಲ್ಲ ನಾನು ನೋಡಿರೋ ವಿಡಿಯೋಗಳಲ್ಲಿ ತುಂಬ ಕಷ್ಟಪಡ್ತಾರೆ
ಆಮೇಲೆ ನಾವು ಫುಲ್ಲು ಅದಕ್ಕೆ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಅದ್ರ ಮೇಲೆ ಫುಲ್ ಫೋಕಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಆ್ಯಂಡ್ ನಮ್ಗೆ ಆದಷ್ಟು ನಾವು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ವಿ. ಆ್ಯಂಡ್ ಓಕೆ ಗೈಸ್, ನಾನು ಸುದ್ದಿಗೆ ಹೋಗ್ತೀನಿ. ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್, ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್. ಓ ಮೈ ಗಾಡ್, ಏ ಯಾಕಲ್ಲ ನೋಡ್ತೀನಿ ನಾನು ಈಗಾಗ. ಏ ಸೆಂಟ್ರಲ್ ಹತ್ರ ಎಲ್ಲ ಬಿಡ, ಬಿಡಾಗಿಲ್ಲ ಗೊತ್ತಾಯ್ತಾ, ಅದನ್ನ ಕೇಳ ಬಿಡಲಿಲ್ಲ. ಸೊ ಗಾಯ್ಸ್, ನೋಡ್ಬೋದು ಯಾವ ರೀತಿ ಇತ್ತು ಅಂತ. ಇನ್ನೊಂದು ತುಂಬಾನೇ ಭಯ ಬಿದ್ದಿದ್ದಾರೆ. ಆ್ಯಂಡ್ ಬೇಗ ಪ್ರಶ್ನೆಗಳನ್ನ ಕೇಳಿ ವಾಟ ನಾವು ಮುಗಿಸ್ಬೇಕಾಗುತ್ತೆ. ಆ್ಯಂಡ್ ಬನ್ನಿ ಗಾಯ್ಸ್. ಚಾರ್ಲಿ ಚಾರ್ಲಿ, ನೀವು ಒಳ್ಳೆ ಆತ್ಮನ ಅಥವಾ ಕೆಟ್ಟ ಆತ್ಮ? ನೀವು ಒಳ್ಳೆ ಆತ್ಮ ಆಗಿದ್ರೆ ಎಸ್ ಅಂತ ಇಂಡಿಕೇಟ್ ಮಾಡಿ, ಕೆಟ್ಟ ಆತ್ಮ ಆಗಿದ್ರೆ ನೋ ಅಂತ ಇಂಡಿಕೇಟ್ ಮಾಡಿ. ಎಸ್ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ, ನನ್ನ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಚಾರ್ಲಿ. ಆ್ಯಂಡ್ ನಮ್ಮ ಜೊತೆ ಚಾರ್ಲಿ ಅವರು ನಾನು ಒಳ್ಳೆ ಆತ್ಮ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ, ಎಸ್ ಅಂತ ಎಸ್ ಅನ್ನೋದ್ರ ಮೂಲಕ ತೋರಿಸೋದ್ರ ಮೂಲಕ ಇಂಡಿಕೇಟ್ ಮಾಡ್ತಿದ್ದಾರೆ. ಆದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಚಾರ್ಲಿ ಚಾರ್ಲಿ, ನೀವು ಒಬ್ಬರೇ ಬಂದಿದ್ದೀರಾ ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಚಾರ್ಲಿ ಚಾರ್ಲಿ, ನೀವು ಒಬ್ಬರೇ ಬಂದಿದ್ದೀರಾ ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ನೋಡ್ಬೋದು ಗೈಸ್, ನಮ್ಮ ಚಾರ್ಲಿ ಅವರು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಭಯ ಆಗ್ತಿದೆ ಗೈಸ್, ಏನ್ ಮಾಡೋಣ ಅನಿಸ್ತಿದೆ. ಏ ಯಾಕೋ ಓಕೆ ಗೈಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಚಾರ್ಲಿ ಚಾರ್ಲಿ, ನಿಮಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟನಾ ಇಲ್ಲ ಇಷ್ಟ ಇಲ್ವಾ? ಚಾರ್ಲಿ ಚಾರ್ಲಿ, ನಿಮಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟನಾ ಇಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ವಾ? ಸೊ ಗೈಸ್, ಎಸ್ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ ಚಾರ್ಲಿ ಅವ್ರಿಗೆ ಇಷ್ಟ ಅಂತ, ಆದರೆ ನಮಗೆ ಕಷ್ಟ ಆಗ್ತಿದೆ. ಗಾಸ್ಟ್ ಗಾಯ್ಸ್, ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್. ಗಾಡ್, ಚಾರ್ಲಿ ಚಾರ್ಲಿ, ನೀವು ನಮಗೆ ತೊಂದರೆ ಕೊಡ್ತೀರಾ? ಚಾರ್ಲಿ ಚಾರ್ಲಿ, ನೀವು ನಮಗೆ ತೊಂದರೆ ಕೊಡ್ತೀರಾ? ಏನಾದ್ರಪ್ಪ ಬರೀ ಬಿತ್ತು ಅಷ್ಟೇ. ಸೊ ಗಾಯ್ಸ್, ನೋಡ್ಬೋದು ಯಾವ ರೀತಿ ಬಿತ್ತು ಅಂತಾನೆ ಗೊತ್ತಾಗ್ತಿಲ್ಲ. ಗಾಯ್ಸ್ ಏನೋ ಆಗ್ತಿದೆ ಗಾಯ್ಸ್, ನಾವು ಏನೋ ಮಾಡಕ್ ಹೋಗಿ ಮತ್ತೆ ತಿರ್ಗಾ ಏನೋ ಮಾಡ. ಸೊ ಗಾಯ್ಸ್, ನಿಜವಾಗ್ಲೂ ಏನೇನೋ ಸೌಂಡ್ ಬರ್ತಿದೆ, ಏನೇನೋ ನಡೀತಿದೆ. ಸೆಂಟ್ರಲ್ಲಿ ಗೇಮ್ನ ಹೆಂಗ್ ಮಾಡೋ ಆಗಿಲ್ಲ.
ನಿಜವಾಗ್ಲೂ ಕಾಲೆಲ್ಲ ಅಳ್ಳಾಡ್ತಿದೆ ಗೈಸ್, ಆ ತರ ಆಗಿದೆ. ಸೊ ಗಾಯ್ಸ್, ಇವಾಗ ಕೇಳಿದ್ದ ಕ್ವಶನ್ಗೆ ಚಾರ್ಲಿ ಅವರು ಯಾವ ರೀತಿ ರಿಯಾಕ್ಟ್ ಅವರೇ ಮಾಡಿದ್ರು ಇಲ್ಲ ಬೈ ಮಿಸ್ ಆಗಿ ಬಿದ್ದಿರ್ಬೋದು ಅಂತ ನಾನು ಅನ್ಕೊಂತೀನಿ. ಈ ತರ ಎಲ್ಲ ನಾನು ನಿಜವಾಗ್ಲೂ ನಂಬಲ್ಲ ಗೈಸ್. ಅಂಡ್ ಏನೋ ಮಿಸ್ಟೇಕ್ ಬಿದ್ದಿರ್ಬೋದು, ಅಲ್ಲಿಗೆ ಇಲ್ಲಿ ತಳ್ಳಿ ಇಲ್ಲಿಗೆ ಇಲ್ಲಿ ತಳ್ಳಿದ ಮಾಡ್ಕೊತೀನಿ, ಆದ್ರೆ ಮನೆಯಲ್ಲಿ ಇಲ್ಲಿನೇ ಇಲ್ಲ ಗಾಯ್ಸ್. ಈ ಮನೆ ಬಂದು ನಮ್ಮ ಫ್ರೆಂಡ್ ಅವ್ರದು, ಅಂಡ್ ಇದು ಲಾಕ್ಡೌನ್ ಅಲ್ಲಿ ಮನೆ ಖಾಲಿ ಆಗಿರೋದು, ಯಾರು ಬಂದಿಲ್ಲ ಅಂತ ಈ ಮನೆ ನಾವು ತಗೊಂಡಿದೀವಿ ಒಂದಿನ ಶೂಟಿಂಗ್ ಮಾಡೋಕೆ ಅಂತ. ಅಂಡ್ ನಿಮ್ಗೆ ಗೊತ್ತಿಲ್ಲ ಗಾಯ್ಸ್, ಓಕೆ ಈ ಕ್ವಶನ್ನೇ ಮತ್ತೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಚಾರ್ಲಿ ಚಾರ್ಲಿ, ನೀವು ನಮಗೆ ತೊಂದರೆ ಕೊಡ್ತೀರಾ? ಚಾರ್ಲಿ ಚಾರ್ಲಿ, ನೀವು ನಮಗೆ ತೊಂದರೆ ಕೊಡ್ತೀರಾ? ಇಟ್ಸ್ ಮೂವಿಂಗ್ ಗಾಯ್ಸ್. ತೊಂದರೆ ಕೊಡ್ತೀರಾ ಅಂದ್ರೆ ಎಸ್ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ನನಗೂ ನಿಜವಾಗ್ಲೂ ಅರ್ಥ ಆಗ್ತಿದೆ. ಓಕೆ ಗಾಯ್ಸ್, ಇದ್ರ ಮೇಲೆ ನಮ್ಗೆ ನಿಜವಾಗ್ಲೂ ಆಡಕ್ ಧೈರ್ಯ ಅಂತೂ ಇಲ್ಲ, ಒಳಗಡೆ ಡವಡವ ಅಂತಿದೆ. ಲಾಸ್ಟ್ ಕ್ವಶನ್ ಕೇಳಿ ಈ ವಿಡಿಯೋನ, ಈ ಗೇಮ್ನ ಎಂಡ್ ಮಾಡ್ತಾ ಇದ್ದೀನಿ. ಚಾರ್ಲಿ ಚಾರ್ಲಿ, ಈ ಗೇಮ್ನ ನಾವು ಎಂಡ್ ಮಾಡ್ಬೋದಾ? ಚಾರ್ಲಿ ಚಾರ್ಲಿ, ಈ ಗೇಮ್ನ ನಾವು ಎಂಡ್ ಮಾಡ್ಬೋದಾ? ಗಾಯ್ಸ್, ಮತ್ತೆ ಫಸ್ಟ್ ಟೈಮ್ ನೋ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ನೀವು ನಮಗೆ ತೊಂದರೆ ಮಾಡ್ತೀವಿ ಅಂದಾಗ ಎಸ್ ಅಂತ ಮಾಡಿದ್ರು, ಈ ಗೇಮ್ನ ಇವಾಗ ನೋ ಅಂತ ಹೇಳಿ ಎಂಡ್ ಮಾಡೋ ಆಗಿಲ್ಲ ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ಇದರ ಅರ್ಥ ಏನಂತ ನಂಗೆ ನಿಜವಾಗ್ಲೂ ಇವಾಗಲೂ ಗೊತ್ತಾಗ್ತಿಲ್ಲ. ನಾವೇನೋ ಮಾಡಕ್ ಹೋಗಿ ಏನೋ ಆಯ್ತು ಅನಿಸ್ತಿದೆ ನಮ್ಮನ್ನು. ಎಂಡ್ ಮಾಡ್ಬಿಡ ಗೇಮ್ ಏನಾದ್ರೂ ಆಗಲಿ. ಹಾಗೆ ಎಂಡ್ ಮಾಡೋ ಆಗಿಲ್ಲ. ಸೊ ಗಾಯ್ಸ್, ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅಂಡ್ ಚಾರ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್, ನಾವು ಬರೀ ಗೇಮ್ ಆಡಕ್ಕೆ ಅಷ್ಟೇ ಇದನ್ನ ಈ ಗೇಮ್ನ ಆಡ್ತಿರೋದು. ಅಂಡ್ ಪ್ಲೀಸ್ ಈ ಗೇಮ್ನ ಎಂಡ್ ಮಾಡೋಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಚಾರ್ಲಿ ಚಾರ್ಲಿ, ಈ ಗೇಮ್ನ ನಾವು ಎಂಡ್ ಮಾಡ್ಬೋದಾ? ಚಾರ್ಲಿ ಚಾರ್ಲಿ, ಈ ಗೇಮ್ನ ನಾವು ಎಂಡ್ ಮಾಡ್ಬೋದಾ? ಗಾಯ್ಸ್, ಫೈನಲಿ ಉಸಿರು ಬಿಡೋ ತರ ಆಗಿದೆ, ಎಸ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಮೈ ಗಾಡ್ ಗಾಯ್ಸ್, ನಾನು ನಿಜವಾಗ್ಲೂ ಇದು ಫೇಕ್ ಅನ್ಕೊಂಡಿದ್ದೆ, ಮಾತೇ ಬರ್ತಿಲ್ಲ ಗಾಯ್ಸ್. ಅಂಡ್ ನಾನು ಯಾವತ್ತು ಸೈನ್ಸ್ನ ಜಾಸ್ತಿ ನಂಬ್ತಿದ್ದೆ, ನನ್ನ ಹತ್ರ ಯಾರಾದ್ರೂ ದೆವ್ವ ಇದಂತ ಹೇಳಕ್ ಬಂದ್ರೆ ಸರಿಯಾಗಿ ಒಗ್ಗಿಸ್ತಿದ್ದೆ. ಅಂಡ್ ಇವತ್ತು ಅದನ್ನೇ ಮಾಡ್ತೀನಿ, ಅಲ್ಲಿ ಕುಂತಿದ್ದಾರೆ ನಮ್ಮ ಚಾರ್ಲಿ. ಅಂಡ್ ಈ ಚಾರ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವೇ ತರ ಪೆನ್ಸಿಲ್ನ ಇದನ್ನ ಬ್ಯಾಲೆನ್ಸಿಂಗ್ ಮಾಡಿ ಕೂಡಿಸ್ತೀವಿ. ಅವನೇನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಹುಡುಕ್ತಾನೆ ಇರಿ. ಅಂಡ್ ಈ ರೀತಿ ಈ ಚಾರ್ಲಿ ಗೇಮ್ ವರ್ಕ್ ಆಗುತ್ತೆ. ಅಂಡ್ ಈ ದೆವ್ವ ಇದೆಲ್ಲ ಯಾವತ್ತು ಇಲ್ಲ ಗಾಯ್ಸ್, ನೀವು ಯಾವತ್ತು ನಂಬಕ್ ಹೋಗ್ಬಿಡಿ. ದೆವ್ವ ಭೂತ ಅನ್ನೋದೆಲ್ಲ ಭ್ರಮೆ ಅಷ್ಟೇ. ನಿಮ್ಮ ಮೈಂಡ್ ಜಾಸ್ತಿ ಸೆನ್ಸಿಟಿವ್ ಆಗಿದೆ, ನೀವು ಜಾಸ್ತಿ ಭಯ ಬೀಳ್ತೀರಾ ಅಂದ್ರೆ ನಿಮ್ಮ ಮೈಂಡ್ ನಿಮ್ ಜೊತೆನೆ ಆಟ ಆಡುತ್ತೆ ಹೊರತು ದೆವ್ವ ಭೂತ ಅನ್ನೋದು ಯಾವತ್ತೂ ಇಲ್ಲ. ಅದನ್ನ ಪ್ರೂವ್ ಮಾಡೋಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡಿದ್ದೀವಿ. ಅಂಡ್ ಈ ವಿಡಿಯೋ
ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಇಂದ ನಾವು ಇನ್ಸ್ಪೈರ್ ಆಗಿ ಮಾಡ್ತಾ ಇದ್ವಿ ಅಂಡ್ ಅವರ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ವಿ ಅಂಡ್ ಇದ್ರ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಅಂಡ್ ನೋಡಿದ್ರಲ್ಲ ಯಾವ ರೀತಿ ನಮ್ಮ ಫೇಕ್ ಚಾರ್ಲಿ ವಿಡಿಯೋ ಇತ್ತಂತ ಇದನ್ನ ಎಷ್ಟು ಜನ ನಂಬುದ್ರ ಅಂತ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ನೋಡ್ಬೋದು ಯಾವ ರೀತಿ ನಾವು ನಿಮ್ಮನ್ನ ನಂಬಿಸಿದ್ವಿ ಅಂತ ಇದೇ ರೀತಿ ನಿಮ್ಮ ಎಲ್ಲರೂ ನಂಬಿಸ್ತಾರೆ ದೆವ್ವ ಭೂತ ಚಾರ್ಲಿ ಬೀಡೆ ಬಿಚಾಚಿ ಇದು ಯಾವತ್ತೂ ಇಲ್ಲ ಇದನ್ನ ಒಬ್ಬ ಹಿಂದೆ ಇರೋ ಕಾಣದ ಕೈಗಳ ಆ ಒಂದು ಕೃತ್ಯ ಆಗಿರುತ್ತೆ ಏನಾದರೂ ಮುಚ್ಚಿಡೋಕ್ಕೋಸ್ಕರ ದೆವ್ವ ಭೂತ ಅಂತ ಕತೆ ಕಟ್ಟಿ ಅಮಾಯಕರನ್ನ ಒಂದು ಕೆಟ್ಟ ದಾರಿಗೆ ತಳ್ತಾರೆ ಅಂಡ್ ಇದಾಗಿತ್ತು ಈ ವಿಡಿಯೋದ ಕಂಟೆಂಟ್ ಗೈಸ್ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಕ್ರೇಜಿ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮಿನಿಮಮ್ ಎಲ್ಲರೂ ಒಂದು 5 ಜನಕ್ಕಾದರೂ ಶೇರ್ ಮಾಡಿ ಅಂಡ್ ಈ ತರ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾನೆ ಇರ್ತೀನಿ ನಾನು ಸಿಗ್ತೀನಿ ಇದೇ ರೀತಿ ವಿಡಿಯೋ ಜೊತೆ ಇಲ್ಲಿವರೆಗೂ ಟಾಟಾ ಬಾಯ್ ಬಾಯ್.